ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ದೈಹಿಕ ಅಂಗವಿಕಲದೆ ಶ್ರವಣದೋಷ ಮತ್ತು ಅಂಧತ್ವವುಳ್ಳ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ನಿಯಮಾವಳಿಗಳಿಗೆ ಅನುಸಾರವಾಗಿ ಈ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಪಾಠ ಮಾಡಲಾಗುತ್ತೆ. ಸಂಸ್ಥೆಯು ಉತ್ತಮ ಗುಣಮಟ್ಟದ ವ್ಯವಸ್ಥೆಯನ್ನ ಹೊಂದಿದ್ದು ಅವಶ್ಯಕವಿರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವೂ ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ 50,000 ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ಸಂಸ್ಥೆಯ ಉಪಪ್ರಾಚಾರ್ಯ ಶಿವಕುಮಾರ್ ಸ್ವಾಮೀಜಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ನಾವು JSS ವಿಶೇಷ ಚೇತನ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿಂದ ಬಂದಿದ್ದೀವಿ. ಡಾಕ್ಟರ್ ಪಳನಿ ಸರ್ ಹೇಳಿದಂಗೆ ನಮ್ಮದು 1991 ಇಸ್ವಿನಲ್ಲಿ ಪ್ರಾರಂಭಗೊಂಡಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾಪೀಠದ ಮತ್ತು ಸ್ವಾಮೀಜಿಯವರ ಉದ್ದೇಶ ಏನು ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಇಲ್ಲಿ ತನಕ ಏನಾಗಿದೆ ಬರೀ ಅವರು SLC ತನಕ ಬೇರೆ ಬೇರೆ ಸ್ಕೂಲ್ ಇದೆ. ಟೆಕ್ನಿಕಲ್ ಫೀಲ್ಡಲ್ಲಿ ಹೈಯರ್ ಎಜುಕೇಷನಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿಲ್ಲ ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ. ಇದೇ ಮೊದಲ ಬಾರಿಗೆ ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ಏಕೈಕ ಸಂಸ್ಥೆ ನಮ್ಮದು. ಇದು ಟೆಕ್ನಿಕಲ್ 3 ಟೈಪ್ ಆಫ್ ಡಿಸಬಿಲಿಟಿನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ. ಒಂದು ಕಿವುಡು ಮತ್ತು ಮೂಗು ಮಕ್ಕಳು, ಇನ್ನೊಂದು ದೈಹಿಕ ಅಂಗವಿಕಲತೆ ಉಳ್ಳವರು, ಇನ್ನೊಂದು ಬ್ಲೈಂಡ್ ಇರೋ ಅಂಥವ್ರು. ಈ 3ಕ್ಕೆ ನಾವು ಡಿಪ್ಲೊಮಾ ಹಂತದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. 7 ಬೇರೆ ಬೇರೆ ಕೋರ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಮರ್ಷಿಯಲ್ ಪ್ರಾಕ್ಟೀಸ್, ಆರ್ಕಿಟೆಕ್ಚರ್, ಜ್ಯುವೆಲರಿ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ, ಅಪೆರಲ್ ಡಿಸೈನ್ ಆ್ಯಂಡ್ ಡ್ರೆಸ್ ಮೇಕಿಂಗ್ ಆ್ಯಂಡ್ ಕಾವಿ ಅಂತ, ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ ಫಾರ್ ವಿಜುವಲಿ ಇಂಪೇರ್ಡ್ ಅಂತ 7 ಕೋರ್ಸ್ ಇದೆ. ಅದರಲ್ಲಿ 3 ಕೋರ್ಸು ಕರ್ನಾಟಕದ ಅನುದಾನಿತ ವ್ಯವಸ್ಥೆಗೆ ಒಳಪಟ್ಟಿದೆ. ಕಂಪ್ಯೂಟರ್ ಸೈನ್ಸು, ಆರ್ಕಿಟೆಕ್ಚರ್ ಮತ್ತು ಕಮರ್ಷಿಯಲ್ ಪ್ರಾಕ್ಟೀಸ್ ಅನುದಾನಿತ ಸಂಸ್ಥೆಗೆ ಒಳಪಟ್ಟಿದೆ. ಇನ್ನು 4 ಕೋರ್ಸು ಸೆಲ್ಫ್ ಏಡೆಡ್, ಅಂದರೆ ನಾವೇ ದುಡ್ಡು ಹಾಕಿ ಹುಡುಗರಿಂದ ಕಲೆಕ್ಟ್ ಮಾಡಿ ಸಂಸ್ಥೆ ಕೊಟ್ಟು ನಡೆಸೋವಂಥದ್ದು ಸೆಲ್ಫ್ ಏಡೆಡ್ ಕೋರ್ಸು. ಇಲ್ಲಿ ತನಕ ನಮ್ಮಲ್ಲಿ ಸುಮಾರು 1,000 ಜನ ವಿದ್ಯಾರ್ಥಿಗಳು ಡಿಪ್ಲೊಮಾ ಮುಗಿಸಿ ಹೊರಗಡೆ ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅಬೌಟ್ 90% ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಅವ್ರ ಜೀವನದಲ್ಲಿ ಅವರೇನಿಲ್ಲ ಅಂತ ಒಂದು ಪರಿಸ್ಥಿತಿ ಮಾಡಿಕೊಟ್ಟಿದ್ವಿ. ಅವ್ರ ಜೀವನನ ಮುಖ್ಯವಾಗಿನೇ ಬರೋಕ್ಕೆ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಪೂಜ್ಯ ಸ್ವಾಮೀಜಿಯವರು ಸುಮಾರು 2-2.5 ಕೋಟಿ ರೂಪಾಯಿ ಅವ್ರಿಗೆ ಸ್ಪೆಂಡ್ ಮಾಡ್ತಾವ್ರೆ ಎಲ್ಲ ಇದಕ್ಕೆ. ಕರ್ನಾಟಕ ಸರ್ಕಾರಕ್ಕೆ 3 ಕೋರ್ಸು ಏಡೆಡ್ ಇರೋದ್ರಿಂದ ಬೇರೆ ಎಲ್ಲ ಕೋರ್ಸ್ಗಳನ್ನು ಸ್ವಾಮೀಜಿಯವರು ವಿದ್ಯಾಪೀಠದ ನಮ್ಮ JSS ಮಹಾವಿದ್ಯಾಪೀಠದ ಇದರಲ್ಲಿ ಅಡಿನಲ್ಲಿ ನಡೀತಾ ಇದೆ ಸರ್. ನಾವು ಇಲ್ಲಿ ನಡೆಸ್ತಾ ಇರೋದು ಇಷ್ಟೇ ಉದ್ದೇಶ, ಇಷ್ಟೇ. ಬೇರೆ ನಮ್ಮ ಸೌತ್ ಕರ್ನಾಟಕದಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾರೆ. ಈಗ ಹೋದ್ಸಲಿ 2 ಸಲಿಂದ ನಾವು ಹುಬ್ಬಳ್ಳಿನಲ್ಲಿ ನಡೆಸ್ತಾ ಇದ್ವಿ. ಆ ಭಾಗದಲ್ಲಿ ಹುಡುಗರು ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಬೆಳಗಾಂ ಸೈಡು ಮತ್ತು ಕಲಬುರಗಿ ಸೈಡು HK ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಬನಶಂಕರಿ ಸರ್ನ ಕೇಳ್ಕೊಂಡಿದ್ವಿ. ಹಾಗಾಗಿ ಈ ವರ್ಷ ಇಲ್ಲಿ ನಡೆಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ 3 ಟೈಪ್ ಆಫ್ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚಿಗೂ ಮಾಹಿತಿಗಳನ್ನು ತಲುಪಿದ್ರೆ ಅವರು ಮುಖ್ಯವಾಹಿನಿಗೆ ಬಂದು ಅವ್ರ ಎಜುಕೇಷನ್ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಜೀವನಕ್ಕೆ ಅವಳು ಅಳವಡಿಸ್ಕೋಬೋದು. ನಮ್ಮಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗ್ತಾ ಇದೆ. ಚಾರ್ಟೆಡ್ ಅಕೌಂಟೆಂಟ್ ಆಗೋರೆ, ಆರ್ಕಿಟೆಕ್ಚರ್ ಆಗೋರು, ಇಲ್ಲಿ ಬೆಳಗಾಮರೇ ಮುದುಕವಿ ಅಂತ ಒಬ್ರು, ಶಿವಪ್ರಸಾದ್ ಅಂತ ಒಬ್ರು BR ಮಾಡ್ಕೊಂಡು ಅವರೇ ಚೆನ್ನಾಗಿ ಇಲ್ಲಿ ನಿಮ್ಮ ಇದರಲ್ಲಿ ಇದೆ. ಮುದುಕವಿ ಅಂತ ಕೇಳಿರ್ಬೋದು ಹೆಸರು, ತಮಗೆ ಗೊತ್ತೇನೋ ಗೊತ್ತಿಲ್ಲ. ಶಿವಪ್ರಸಾದ್ ಉಪ್ಪಿನ್ ಅಂತ ಒಬ್ರು ಅವರೇ, ಅವರು ಮಾಡಿಸಿ ಸುಮಾರು ಹುಡುಗರವ್ರೆ. ಇಲ್ಲೇ ನಮ್ಮ ಬಸವರಾಜ್ ಸೀಲು ಅಂತ ಅಂದ್ಬಿಟ್ಟು ಅವನನ್ನು ಬ್ಲೈಂಡ್ ಸ್ಕೂಲ್, ಇಲ್ಲೇ ಲೆಕ್ಚರರ್ ಆಗೋರೆ ನಮ್ಮ ಮಹೇಶ್ವರಿ ಸ್ಕೂಲಲ್ಲಿ, ಅದೇ ಸ್ಕೂಲಲ್ಲಿ ಲೆಕ್ಚರರ್ ಆಗಿದ್ದಾರೆ. ಹಾಗಾಗಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಆ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ಅವಕಾಶ ಸಿಗಲಿ, ನಿಮ್ಮ ಮುಖಾಂತರ ಹೆಚ್ಚೆಚ್ಚು ಆಗಲಿ ಅಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಫೀಸು ಏಡೆಡ್ ಕೋರ್ಸ್ಗಳಿಗೆ ಅರೌಂಡ್ 15,000 ರೂಪಾಯಿ ಫೀಸ್ ಇರುತ್ತೆ. ಅನ್ಏಡೆಡ್ ಕೋರ್ಸ್ಗೆ ಅರೌಂಡ್ 28,000 ರೂಪಾಯಿ ಫೀಸ್ ಇದೆ. ಬಟ್ ಕರ್ನಾಟಕ ಸರ್ಕಾರ ಮತ್ತು ಗೌರ್ಮೆಂಟ್ ಭಾರತ ಸರ್ಕಾರ ACT ನ್ಯೂ ಡೆಲ್ಲಿಯವರು 50,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಅವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರೆ. ಇನ್ ಕೇಸ್ ಸ್ಕಾಲರ್ಶಿಪ್ ಬರದೇ ಇದ್ದ ವಿದ್ಯಾರ್ಥಿಗಳಿಗೆ ನಮ್ಮ JSS ಮಹಾವಿದ್ಯಾಪೀಠದಿಂದ, ಸುತ್ತೂರು ಮಠದಿಂದ ಫ್ರೀ ಎಜುಕೇಷನ್ ಕೊಡ್ತೀವಿ. ಯಾವುದೇ ಮಕ್ಕಳು ಎಜುಕೇಷನನ್ನ ಅವರು ಫೈನಾನ್ಷಿಯಲ್ ಕಂಡೀಷನ್ನಿಂದ ವಂಚಿತರಾಗಬಾರ್ದು ಅಂತ ನಾವೇ ಫ್ರೀ ಎಜುಕೇಷನ್ ಕೊಡಿಸ್ತಿದ್ದೀವಿ. ಸುಮಾರು 100-150 ಮಕ್ಕಳಿಗೆ ಫ್ರೀ ಎಜುಕೇಷನನ್ನು ಕೊಡಿಸ್ತಾ ಇದ್ದೀವಿ. ಅದು ನಮ್ಮ JSS ಮಹಾವಿದ್ಯಾಪೀಠ ಕೊಡ್ತಾವ್ರೆ. ಯಾರು ಎಕನಾಮಿಕಲಿ ಪ್ರಾಬ್ಲಮ್ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ. ಹಾಸ್ಟೆಲ್ ಸೌಲಭ್ಯ ಇದೆ, ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಶೆಲ್ ಇದೆ, ವೆಲ್ ಎಕ್ವಿಪ್ಮೆಂಟ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇದೆ. ನಾವು ಮಾಧ್ಯಮನ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇಷನಲ್ಲಿ ಮಾಡ್ತೀವಿ ನಾವು, ಯಾಕೆಂದರೆ ಇಯರಿಂಗ್ ಇಂಪೇರ್ಡ್ ಮಕ್ಕಳಿಗೆ ಪಾಠ ಮಾಡೋಕ್ಕಾಗಲ್ಲ ನಾರ್ಮಲ್ ಇದರಲ್ಲಿ. ಅವ್ರಿಗೆ ಸೈನ್ ಲ್ಯಾಂಗ್ವೇಜ್, ನಮ್ಗೆ ಎಲ್ಲ ಟೀಚರ್ಸ್ಗೂ ಸೈನ್ ಲ್ಯಾಂಗ್ವೇಜ್ ಗೊತ್ತಿದೆ. ನಮ್ಮ ಎಲ್ಲ ಪ್ರಿನ್ಸಿಪಾಲಿಂದ ಹಿಡಿದು ಕೆಳಗಡೆ ಎಲ್ಲ ಡಿ ಗ್ರೂಪ್ ತನಕನೂ ಸೈನ್ ಲ್ಯಾಂಗ್ವೇಜ್ ಗೊತ್ತು. ಅವ್ರಿಗೆಲ್ಲ ಮಾಧ್ಯಮ ಸೈನ್ ಲ್ಯಾಂಗ್ವೇಜ್. ಪಾರ್ಷಿಯಲ್ ಬ್ಲೈಂಡು ಅಥವಾ ಫುಲ್ ಬ್ಲೈಂಡ್ನವ್ರಿಗೆ ಬ್ರೈಲ್ ಲಿಪಿನಲ್ಲಿ ನಾವು ಪಾಠ ಮಾಡ್ತೀವಿ. ಈ ಒಂದು ನೋಟ್ಸ್ ಕೊಡೋದಾಗಲಿ ಬ್ರೈಲಲ್ಲೇ ಕೊಡ್ತೀವಿ. ಅವ್ರು ನಾರ್ಮಲಿ ಇದೇ ಇದನ್ನ ಬ್ರೈಲಲ್ಲಿ ಟೈಪ್ ಮಾಡಿ ನಾವು ಕೊಡ್ತಿದ್ದೀವಿ. ಆ ಬ್ರೈಲಲ್ಲಿ ಓದ್ಕೊಂಡು ಅವರು ಮಾಡ್ತಾ ಹೋಗ್ತಾರೆ. ಏಕೈಕ ಸಂಸ್ಥೆ ಟೆಕ್ನಿಕಲ್ ಎಜುಕೇಷನ್ ಕೊಡ್ತಾ ಇರೋದು ಇಡೀ ಇಂಡಿಯಾದಲ್ಲಿ, ನಮ್ಮದೇ ಫಸ್ಟ್ ಸಂಸ್ಥೆ.
ಈಗ ಹೊಸದಾಗಿದೆ ಒಂದು ಇದರಲ್ಲಿ ಕಾನ್ಪುರದಲ್ಲಿ, ಬಟ್ ಅದು ಸಕ್ಸಸ್ ಆಗಿ ರನ್ ಆಗ್ತಾ ಇಲ್ಲ, ಅವ್ರು ಕ್ಲೋಸ್ ಮಾಡೋ ಸ್ಥಿತಿಯಲ್ಲಿ ಅವರೇ. ಏಕೈಕ ಸಂಸ್ಥೆ ಕರ್ನಾಟಕದಲ್ಲೂ ಪ್ರಥಮ, ಇಂಡಿಯಾದಲ್ಲೂ ಪ್ರಥಮವಾಗಿದೆ. ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳು ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳಿ ಈಗ ಸದ್ಯಕ್ಕೆ ನಮ್ಮಲ್ಲಿ 850-900 ಮಕ್ಕಳುಗಳು ಸ್ಟಡಿ ಮಾಡ್ತಾವ್ರೆ. ನಮ್ಮಲ್ಲಿ 330 ಅಡ್ಮಿಷನ್ ಇಂಟೇಕ್ ಇದೆ, ಅದರಲ್ಲಿ 3 ಟೈಪು ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ. ಸರ್ ಯಾರು ಕೇಳಿದ್ರು, ಮೆಂಟಲಿ ರಿಟೈರ್ಡ್ ಅಬೌವ್ 50% ಐ ಕ್ಯೂ ಇರೋಂಥವ್ರನ್ನ 1 ವರ್ಷದ ಟ್ರೈನಿಂಗು ಜ್ಯುವೆಲರಿ ಡಿಸೈನ್ ಆಗಿ ಮಾಡ್ತಿದ್ದೀವಿ. ಈ ಜ್ಯುವೆಲರಿ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಇಡೀ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಸ್ಥಾಪಿತ ಆಗಿದೆ. 100% ಪ್ಲೇಸ್ಮೆಂಟ್ ಇದೆ, 5 ವರ್ಷದಿಂದ 100 ಪ್ಲೇಸ್ಮೆಂಟ್ ಇದೆ. ಮತ್ತೆ ಅಪರೆಂಟ್ ಡಿಸೈನ್ ಆ್ಯಂಡ್ ಡ್ರೆಸ್ ಮೇಕಿಂಗ್ ಅಂತ ಇದೆ, ಅದರಲ್ಲೂ ಅಷ್ಟೇ 100% ಪ್ಲೇಸ್ಮೆಂಟ್ ನಾವೇ ಒದಗಿಸ್ಕೊಡ್ತೀವಿ. ಬೇರೆ ಅವರೆಲ್ಲೂ ಹೋಗ್ಬೇಕಾಗಿಲ್ಲ, ನಾವೇ ಅವ್ರಿಗೆ ಪ್ಲೇಸ್ಮೆಂಟು, ಸ್ಕಾಲರ್ಶಿಪ್ಪು. ಸ್ಕಾಲರ್ಶಿಪ್ಪು ಬರದೇ ಇದ್ರೆ 100 ಫೈನಾನ್ಷಿಯಲ್ ಕಮಿಟ್ಮೆಂಟ್ ಫ್ರಮ್ ದ ಅವರ್ ಮಜೆಸ್ ಮಟ್ಟ ಒದಗಿಸ್ಕೊಡ್ತಾ ಇದ್ದೀವಿ ಸರ್. ಅದೊಂದು ಮುಖ್ಯವಾಗಿ ನೀವು ಬರಬೇಕು ಅಂತ ಏನು ಮಾಡ್ತಾ ಇದ್ದೀವಿ. ಹೆಲ್ತ್ ಸೆಂಟರ್ ಇದೆ, ಫ್ರೀ ಹೆಲ್ತ್ ಕೊಡಿಸ್ತಾ ಇದ್ದೀವಿ ನಾವೇನೆ, ಅದಕ್ಕೇನು ಯಾವುದು 1 ರೂಪಾಯಿ ತರಲ್ಲ. ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆ, ಕ್ಯಾಂಪಸ್ ಇದೆ, ಕ್ಯಾಂಪಸಲ್ಲಿ ಹಾಸ್ಟೆಲ್ ಇದೆ. ಆಮೇಲೆ ಫ್ರೀ ಬ್ಯಾರಿಯರ್ ಫ್ರೀ ಮೂಮೆಂಟ್, ಒಬ್ಬ ವೀಲ್ ಚೇರ್ನವನು ಬಂದರೆ ಕಾಲೇಜಿಂದ ಹಿಡಿದು ಟಾಯ್ಲೆಟು ಹಾಸ್ಟೆಲ್ ತನಕನು ವೀಲ್ ಚೇರಲ್ಲೇ ಹೋಗಿ ಎಲ್ಲ ಕಡೆ ಮಾಡ್ಬೋದು. ಡೈನಿಂಗ್ ಹಾಲು ಹಾಸ್ಟ್ಲು ಎಲ್ಲ ಆ ಥರ ಡಿಸೈನ್ ಮಾಡಿದ್ದೀವಿ. ಆ ನಮ್ಮ ಡಿಸೈನು ಮತ್ತು ನಾವು ವರ್ಕ್ ಮಾಡೋದು ನೋಡಿ ಸೆಂಟ್ರಲ್ ಗೌರ್ಮೆಂಟು ನಮಗೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ ವರ್ಕಿಂಗ್ ಫಾರ್ ಕಾಸ್ ಆಫ್ ಡಿಸೇಬಲ್ಡ್ ಅಂತ ಸೆಂಟ್ರಲ್ ಅವಾರ್ಡ್ ಕೊಟ್ಟಿದೆ. ಸ್ಟೇಟ್ ಗೌರ್ಮೆಂಟನ್ನು ಸಹ ನಮಗೆ ಅವಾರ್ಡ್ ಕೊಟ್ಟಿದೆ, ಬೆಸ್ಟ್ ಇನ್ಸ್ಟಿಟ್ಯೂಷನ್ ಫಾರ್ ಡಿಸೇಬಲ್ಡ್ ಅಂತ. ಬೇರೆ ಬೇರೆ ಎನ್ ಜಿ ಓಸ್ಗಳು ಸುಮಾರು ನಮಗೆ ಇನ್ಸ್ಟಿಟ್ಯೂಷನ್ಸ್ಗೆ ಒಳ್ಳೆ ವರ್ಕ್ ಮಾಡ್ತೀರಂತ, ಲಯನ್ಸ್ ಕ್ಲಬ್ಬು, ರೋಟ್ರಿ ಕ್ಲಬ್ಬು, ಬೇರೆ ಬೇರೆ ಸಂಸ್ಥೆಗಳು ನಮಗೆ ಪ್ರಶಸ್ತಿಗಳನ್ನ ಕೊಟ್ಟವ್ರೆ. ಬಟ್ ನಮ್ಮ ಉದ್ದೇಶ ಈ ಭಾಗದ ಜನಗಳಿಗೆ ಹೆಚ್ಚೆಚ್ಚು ಕ್ಯಾಚ್ಮೆಂಟ್ ಆಗಲಿ ಅನ್ನೋದು ಒಂದೇ ಒಂದು ಉದ್ದೇಶ. ನಿನ್ನೆ ಬೆಳಗಾಮಲ್ಲಿ ಇವತ್ತು ಮಾಡಬೇಕು ಅಂದ್ಬಿಟ್ಟು ನಮ್ಮ ಬನಶಂಕರಿ ಸರ್ನ ಕೇಳಿದ್ವಿ, ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚೆಚ್ಚು ಪ್ರಚಾರ ಆಗಲಿ, ಪ್ಲೇಸ್ಮೆಂಟನ್ನು ನಾವೇ, ಬೇರೆ ಅವರೆಲ್ಲೂ ಹುಡುಕದೇ ಬೇಕಿಲ್ಲ, ನಾವೇ ಪ್ಲೇಸ್ಮೆಂಟನ್ನು ಮಾಡಿಸ್ಕೊಡ್ತೀವಿ. ಮತ್ತು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ. ತುಂಬ ಬಡ ಹುಡುಗರುಗಳಿದ್ದರೆ ಅವ್ರಿಗೆ ಯಾವುದು ಬೇರೆ ಸೋರ್ಸ್ ಇಲ್ಲ ಅಂದರೆ ಫೈನಾನ್ಷಿಯಲ್ ಫ್ರೀ ಎಜುಕೇಷನ್ ನಾವೇ ಕೊಡ್ತೀವಿ. ಇನ್ನು ಪ್ರಸಕ್ತ ಸಾಲಿನಲ್ಲಿ ಪ್ರವೇಶಾತಿಗೆ www.jsspda.org ಮೂಲಕ ಪ್ರವೇಶ ಪಡೆಯಬಹುದು ಎಂದರು. ಸಂಕಲ್ಪ್ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಂಕಲ್ಪ್ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಮೈಸೂರು.